नमस्कार अमोघ न्यूज के स्वागत नानु सुचित्रा वार्तेगळ विवर तुमकूरिन सिद्धार्थ वैद्यकीय कॉलेजिनल्ली अत्याधुनिकवागि सिद्धगोळिसलाद अंतरराष्ट्रीय मटद तुर्तु निगा घटकक्के चालने नीडलायितु। ತುಮಕೂರಿನ ಸಿದ್ಧಾರ್ಥ ವೈದ್ಯಕೀಯ ಕಾಲೇಜಿನಲ್ಲಿ ಅತ್ಯಾಧುನಿಕವಾಗಿ ಸಿದ್ಧಗೊಳಿಸಲಾದ ಅಂತಾರಾಷ್ಟ್ರೀಯ ಮಟ್ಟದ ತುರ್ತು ನಿಗಾ ಘಟಕಕ್ಕೆ ಚಾಲನೆ ನೀಡಲಾಯಿತು. ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ತುಮಕೂರು ಮಹಾನಗರ ಪಾಲಿಕೆ ಮೇಯರ್ ಫರಿತಾ ಬೇಗಂ ರವರು ತುರ್ತು ನಿಗಾ ಘಟಕವನ್ನು ಉದ್ಘಾಟಿಸಿದರು. ಅತ್ಯಾಧುನಿಕವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿದ್ಧಗೊಳಿಸಲಾದ ತುರ್ತು ನಿಗಾ ಘಟಕದಲ್ಲಿ ಎಲ್ಲಾ ರೀತಿಯ ಉಪಕರಣಗಳನ್ನು ಸಜ್ಜುಗೊಳಿಸಲಾಗಿದ್ದು ಈ ನಿಗಾ ಘಟಕದಲ್ಲಿ ಐವರಿಗೆ ಮಾತ್ರ ವ್ಯವಸ್ಥೆ ಮಾಡಲಾಗಿದೆ. ತುಮಕೂರಿನ ನಾಗರಿಕರಿಗೆ ಉತ್ತಮವಾದ ಚಿಕಿತ್ಸೆ ನೀಡಲು ಹೈಟೆಕ್ ಮಾದರಿಯಲ್ಲಿ ತುರ್ತು ನಿಗಾ ಘಟಕವನ್ನು ಸಿದ್ಧಗೊಳಿಸಿದ್ದು ಇದಕ್ಕೆಲ್ಲ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಶ್ರಮವೇ ಕಾರಣವೆಂದು ಮೇಯರ್ ಫರಿದಾ ಬೇಗಂ ರವರು ಮುಕ್ತ ಕಂಠದಿಂದ ಪ್ರಶಂಸಿಸಿದರು. ನಮ್ಮ ಹೆಗ್ಗೆರೆ ಹಾಸ್ಪಿಟಲ್ ಅಲ್ಲಿ ಐಸಿಯು ಇನಾಗ್ರೇಷನ್ ಮಾಡಿದೀವಿ, ಓಪನಿಂಗ್ ಆಗಿದೆ. ನಮ್ಮ ಮಾನ್ಯ ಪರಮೇಶ್ವರ್ ನೇತೃತ್ವದಲ್ಲಿ ಇದರ ಐಸಿಯು ನಮ್ಮ ಅಗತ್ಯ ಇತ್ತು. ಈ ಒಂದು ಪೆಂಡಮಿಕ್ ಸಿಚುಯೇಷನ್ ಅಲ್ಲಿ ಸಾಂಕ್ರಾಮಿಕ ರೋಗ ಏನು ಹರಡ್ತಾ ಇದೆ, ಇನ್ನೂ ನಿಯಂತ್ರಣಕ್ಕೆ ಬಂದಿಲ್ಲ ಅಂತ ಒಂದು ಸಿಚುಯೇಷನ್. ಇದು ಐಸಿಯು ಕಾನ್ಸೆಪ್ಟ್ ಒಳ್ಳೆಯದು, ನಮ್ಮ ಜನಕ್ಕೆ ತುಂಬಾ ಒಳ್ಳೆಯದಾಗದ ಒಂದು ಫ್ಯೂಚರಲ್ಲಿ ಇದೆ. ಇದೊಂದು ಬೆನಿಫಿಟ್ಸ್ ಆಗಬೇಕು. ಈಗ ತಾನೇ ಜಸ್ಟ್ ನಾವು ಇನ್ಫ್ರಾಸ್ಟ್ರಕ್ಚರ್ ಅಬ್ಸರ್ವ್ ಮಾಡಿದ್ವಿ. ಟೋಟಲಿ 7 ಬೆಡ್ ಇಕ್ವಿಪ್ ಮಾಡಿದ್ದಾರೆ ವೆಂಟಿಲೇಷನ್ಗೋಸ್ಕರ. ಏನೇ ಎಮರ್ಜೆನ್ಸಿಯಲ್ಲಿ ಇದರಲ್ಲಿ ಇಮಿಡಿಯೇಟ್ ಆಗಿ 7 ಅಟ್ ಎ ಟೈಮ್ ಅಕ್ಯುಮುಲೇಟ್ ಮಾಡಬಹುದು. ಆ್ಯಂಡ್ ಈವನ್ ಲಾಸ್ಟ್ ಟೈಮ್ ನಾನು ಸರ್ ಮೀಟ್ ಮಾಡಿದಾಗ ಕೋವಿಡ್ ಸೆಂಟರ್ ಬಗ್ಗೆನೂ ಅವ್ರು ಮಾಹಿತಿ ಕೊಟ್ಟರು. ನಾನು ಎಲ್ಲ ತುಮಕೂರಿಯನ್ಸಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ಫಸ್ಟಿಂದನೂ ಈ ಒಂದು ಸಂಸ್ಥೆ ನಮ್ಮ ಜನತೆಗೆ ತುಂಬಾ ಪ್ರೋತ್ಸಾಹ ಕೊಟ್ಟು ಆರೋಗ್ಯ ಕಡೆ ಗಮನ ಹಿಡಿಯೋಕ್ಕೆ ಎಲ್ಲ ಏನೇನು ಸಾಧ್ಯತೆ ಇದೆ, ಮುಂದೆ ಏನು ಫೆಸಿಲಿಟೀಸ್ ಮಾಡ್ಕೋಬೇಕು ಅದೆಲ್ಲ ಮಾಡಿಕೊಂಡು ಆ ಸರ್ವಿಸ್ ಕೊಟ್ಕೊಂಡು ಬರ್ತಾ ಇದೆ ಅವ್ರಿಗೆ. ಅದಕ್ಕೆ ಎಷ್ಟು ನಾನು ಹಾರ್ಡ್ಲಿ ಥ್ಯಾಂಕ್ಫುಲ್ ಹೇಳಿದ್ರು ಕಮ್ಮಿನೇ. ಅಂತ ಒಂದು ಸಿಚುಯೇಷನಲ್ಲಿ ನಾನು ಆ್ಯಸ್ ಎ ಮೇಯರ್ ಆಗಿ ಇದು ಒಂದು ಸಂಸ್ಥೆಯ ಒಂದು ಪಾರ್ಟ್ ಆಗಿ ನಾನು ಇವತ್ತು ಇನಾಗ್ಯುರೇಟ್ ಆಗಿರೋದು ನನ್ನ ಪುಣ್ಯ ಅಂತ ತಿಳ್ಕೊಳ್ತೀನಿ. ನಮ್ಮ ಸರ್ಗೆ ದೇವರು ಇನ್ನೂ ಮುಂದೆ ಇದೇ ಥರ ಸರ್ವಿಸ್ ಕೊಡೋಕ್ಕೆ ದೇವರು ಶಕ್ತಿ ಬುದ್ಧಿ ಮತ್ತು ಆರೋಗ್ಯ ಮೇನ್ ಕೊಡಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಮತ್ತು ಇದೇ ಸಂದರ್ಭದಲ್ಲಿ ಆಸ್ಪತ್ರೆಯ ಪ್ರಖ್ಯಾತ ವೈದ್ಯರುಗಳು ತುರ್ತು ನಿಗಾ ಘಟಕವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಗೂ ಸುಸಜ್ಜಿತವಾಗಿ ನಿರ್ಮಿಸಲಾಗಿದೆ ಎಂದು ಹೇಳಿದರು. ಇದೇ ವೇಳೆ ಪರಮೇಶ್ವರ್ ದಂಪತಿಗಳು ಮೇಯರ್ ಅವರಿಗೆ ಗೌರವ ಸಲ್ಲಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಅವರ ಪತ್ನಿ ಕನ್ನಿಕಾ ಪರಮೇಶ್ವರ್, ಡಿಎಚ್ಒ, ಜಿಲ್ಲಾ ಆಸ್ಪತ್ರೆಯ ಸರ್ಜನ್ ಸೇರಿದಂತೆ ಆಸ್ಪತ್ರೆಯ ವೈದ್ಯರುಗಳು ಪಾಲ್ಗೊಂಡಿದ್ದರು. ಕೋಲಾರ ತಾಲೂಕಿನ ಬೆಳ್ಳೂರು ಗ್ರಾಮದಲ್ಲಿ ಮಹಿಳಾ ವಾಲ್ಮೀಕಿ ನಾಯಕ ಸಂಘವನ್ನು ಮಹರ್ಷಿ ವಾಲ್ಮೀಕಿ ಗುರುಕುಲದ ಬ್ರಹ್ಮಾನಂದ ಗುರುಜಿ ಉದ್ಘಾಟಿಸಿದರು. ಮಹಿಳೆಯರು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಸಬಲರಾದಾಗ ಮಾತ್ರ ದೇಶದ ಸರ್ವಾಂಗೀಣ ಅಭಿವೃದ್ಧಿ ಸಾಧ್ಯ ಎಂದು ಮಹರ್ಷಿ ವಾಲ್ಮೀಕಿ ಗುರುಕುಲದ ಬ್ರಹ್ಮಾನಂದ ಗುರುಜಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅವರಿಂದು ಕೋಲಾರ ತಾಲೂಕಿನ ಬೆಳ್ಳೂರು ಗ್ರಾಮದಲ್ಲಿ ನೂತನವಾಗಿ ಪ್ರಾರಂಭವಾದ ಮಹಿಳಾ ವಾಲ್ಮೀಕಿ ನಾಯಕ ಸಂಘವನ್ನು ಉದ್ಘಾಟಿಸಿ ಮಾತನಾಡುತ್ತಾ, ಈ ಹಿಂದೆ ಮಹಿಳೆ 4 ಗೋಡೆಗಳ ಮಧ್ಯೆ ಬಂದಿಯಾಗಿದ್ದಳು, ಆಕೆಗೆ ಪ್ರಪಂಚದ ಪರಿಚಯವೇ ಇರಲಿಲ್ಲ. ಆದರೆ ಈಗ ಕಾಲ ಬದಲಾಗಿದೆ. ಮಹಿಳೆಯರು ಕೂಡ ತಾವು ಶಕ್ತರು ಎಂದು ನಿರೂಪಿಸುವ ಮೂಲಕ ಸಮಾಜದಲ್ಲಿ ಗಂಡು ಹೆಣ್ಣು ಎರಡು ಸಮಾನರು ಎಂಬ ಅರ್ಥದಲ್ಲಿ ಬೆಳೆದು ನಿಂತಿದ್ದಾರೆ. ಈ ರೀತಿ ಬೆಳೆದ ಮಹಿಳೆಯರು ಆರ್ಥಿಕ ಸಬಲೀಕರಣಗೊಂಡಾಗ ಮಾತ್ರ ಯಾವುದೇ ಕಾರ್ಯವನ್ನು ನಿಭಾಯಿಸಲು ಸಾಧ್ಯ. ಸರ್ಕಾರದಿಂದ ಬರುವ ಎಲ್ಲಾ ಸೌಲಭ್ಯಗಳನ್ನು ಜನಾಂಗದ ಮಹಿಳೆಯರಿಗೆ ಕೊಡಿಸಲು ಸಾಧ್ಯವಿದೆ ಎಂದರು. ಇನ್ನು ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ರಮಾನಂದ್, ಶಿಕ್ಷಕ ನರಸಿಂಹಯ್ಯ, ಬೆಳ್ಳೂರು ಅಂಜಿನಪ್ಪ, ಪೋಸ್ಟ್ ವೆಂಕಟೇಶಪ್ಪ, ವಾಲ್ಮೀಕಿ ಮದಕರಿ ಸಂಘದ ಜಿಲ್ಲಾಧ್ಯಕ್ಷ ಶ್ಯಾಮ್ ನಾಯ್, ಪೃಥ್ವಿರಾಜ್, ಮಹಿಳಾ ವಾಲ್ಮೀಕಿ ನಾಯಕ ಸಂಘದ ಅಧ್ಯಕ್ಷ ಮಂಜುಳಾ ಶ್ರೀನಿವಾಸ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ತುಮಕೂರು ಸಿದ್ಧಾರ್ಥ ವೈದ್ಯಕೀಯ ಕಾಲೇಜಿನ ಆವರಣದಲ್ಲಿ ಆರಂಭಿಸಲಾದ ಮಿಲ್ಕ್ ಪಾರ್ಲರ್ ಅನ್ನು ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಉದ್ಘಾಟಿಸಿದರು. ತುಮಕೂರಿನ ಸಿದ್ಧಾರ್ಥ ವೈದ್ಯಕೀಯ ಕಾಲೇಜಿನ ಆವರಣದಲ್ಲಿ ಮಿಲ್ಕ್ ಪಾರ್ಲರ್ ಅನ್ನು ವಿದ್ಯುಕ್ತವಾಗಿ ಆರಂಭಿಸಲಾಯಿತು. ತುಮಕೂರು ಹಾಲು ಒಕ್ಕೂಟದ ವತಿಯಿಂದ ಆರಂಭಿಸಲಾದ ಮಿಲ್ಕ್ ಪಾರ್ಲರ್ ಅನ್ನು ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಆಸ್ಪತ್ರೆಯ ವೈದ್ಯರು ಸಿಬ್ಬಂದಿಗಳ ಅನುಕೂಲಕ್ಕಾಗಿ ಮಿಲ್ಕ್ ಪಾರ್ಲರ್ ಅವಶ್ಯಕತೆ ಬಗ್ಗೆ ಕೆಎಂಎಫ್ಗೆ ಕೋರಿದ್ದರಿಂದ ಅವರು ತ್ವರಿತವಾಗಿ ಆರಂಭಿಸಿ ಜನರಿಗೆ ಅನುಕೂಲ ಕಲ್ಪಿಸಿದ್ದಾರೆಂದು ಹೇಳಿದರು. ಇಡೀ ದೇಶದಲ್ಲೇ ಪ್ರತಿಷ್ಠಿತವಾಗಿರ್ತಕ್ಕಂಥ ನಂದಿನಿ ಮಿಲ್ಕ್ ಪ್ರಾಡಕ್ಟ್ಸ್ ನಮ್ಮ ತುಮಕೂರು ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ನಮ್ಮ ಕ್ಯಾಂಪಸ್ನಲ್ಲಿ ಇವತ್ತು ಒಂದು ಔಟ್ಲೆಟನ್ನು ಮಾಡಿಕೊಟ್ಟಿದ್ದಾರೆ. ಪ್ರಪ್ರಥಮವಾಗಿ ನಮ್ಮ ಅಧ್ಯಕ್ಷರಿಗೆ, ಮ್ಯಾನೇಜಿಂಗ್ ಡೈರೆಕ್ಟರ್ ಅವ್ರಿಗೆ, ಜನರಲ್ ಮ್ಯಾನೇಜರ್ಗೆ ಮತ್ತು ಅವರ ಎಲ್ಲ ಸಿಬ್ಬಂದಿಯವರಿಗೆ ನಾನು ಹೃತ್ಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನಮ್ಮಲ್ಲಿ
ಈ ಕ್ಯಾಂಪಸ್ನಲ್ಲಿ ಹಾಸ್ಟೆಲ್ಗಳಲ್ಲಿ ಮತ್ತು ಆಸ್ಪತ್ರೆಯಲ್ಲಿ ನಮ್ಮ ಕ್ವಾರ್ಟರ್ಸ್ಗಳಲ್ಲಿ ಸಾಕಷ್ಟು ನಮ್ಮ ಕ್ಯಾಂಟೀನ್ನಲ್ಲಿ ಸಾಕಷ್ಟು ಹಾಲು ನಮಗೆ ಬೇಕಾಗ್ತದೆ. ಅದರ ಉದ್ದೇಶದಿಂದ ನಾವು ಅವರನ್ನು ಕೇಳಿಕೊಂಡು ನಮ್ಮ ಕ್ಯಾಂಪಸ್ನಲ್ಲೇ ಒಂದು ಯೂನಿಟ್ ಮಾಡಿಕೊಡಿ, ಇಲ್ಲಿ ಹೆಚ್ಚು ಇಲ್ಲಿ ವ್ಯಾಪಾರ ಆಗುತ್ತೆ ಮತ್ತು ಮಿಲ್ಕ್ ಪ್ರಾಡಕ್ಟ್ಸ್ ಇಲ್ಲಿ ಕೂಡ ಹೆಚ್ಚು ವ್ಯಾಪಾರ ಆಗೋಗುತ್ತಾ ಸಾಧ್ಯತೆ ಇದೆ ಅಂತ ಅವ್ರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಿರಾಶೆ ಮಾಡಿದಾಗೆ ನಮ್ಮಲ್ಲಿ ಹೆಚ್ಚು ವ್ಯಾಪಾರ ಆಗ್ತದೆ ಅಂತೇಳಿ ನಾನು ಭರವಸೆಯನ್ನು ಅವ್ರಿಗೆ ಕೊಡೋದಕ್ಕೆ ಬಯಸ್ತೇನೆ. ಕೊರೋನಾ ಅಟ್ಟಹಾಸದಿಂದಾಗಿ ಹೊರ ರಾಜ್ಯಗಳಿಗೆ ನಿರೀಕ್ಷಿಸಿದಷ್ಟು ಹಾಲು ಸರಬರಾಜು ಮಾಡಲು ಆಗುತ್ತಿಲ್ಲವೆಂದು ಒಕ್ಕೂಟದ ಅಧ್ಯಕ್ಷ ಮಹಾಲಿಂಗಪ್ಪ ಹೇಳಿದರು. ಸಿದ್ಧಾರ್ಥ ಎಜುಕೇಷನ್ ಸೊಸೈಟಿ ಅಲ್ಲಿ ಇವತ್ತು ತುಮಕೂರು ಹಾಲು ಒಕ್ಕೂಟದ ವತಿಯಿಂದ ನಂದಿನಿ ಮಿಲ್ಕ್ ಪಾರ್ಲರ್ನ ತೆಗಿಬೇಕು ಅಂತ ಹೇಳಿ ಸನ್ಮಾನ್ಯ ಪರಮೇಶ್ವರ್ ಸಾಹೇಬರು ಏನು ಸೂಚನೆ ಕೊಟ್ಟಿದ್ರು ಅದಾದ ಒಂದು ವಾರದಲ್ಲೇ ಇವತ್ತು ಒಂದು ಸುಸಜ್ಜಿತವಾದ ನಂದಿನಿ ಮಿಲ್ಕ್ ಪಾರ್ಲರ್ನ ಮಾಡಲಿಕ್ಕೆ ಏನು ಇವತ್ತು ಅವ್ರ ಮೂಲಕ ಉದ್ಘಾಟನೆ ಮಾಡಿಸ್ಬೇಕು ಅಂತ ಕಾರ್ಯಕ್ರಮ ಅಂದ್ಕೊಂಡಿದ್ವಿ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಜಿ ಪರಮೇಶ್ವರ್ ಸಾಹೇಬರು ಈಗ ತಾನೇ ಅದಕ್ಕನ್ನ ನೆರವೇರಿಸ್ಕೊಟ್ಟಿದ್ದಾರೆ. ಭಾಳ ಸಂತೋಷದ ವಿಚಾರ ಅಂತ ಹೇಳ್ತಾ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಮೇಯರ್ ಅವರಾದಂಥ ಫರೀದಾ ಬೇಗಮ್ ಅವರೇ, ಹಾಗೆ ಮೇಡಮ್ ಆದಂಥ ಕನಿಕಾ ಪರಮೇಶ್ವರ್ ಸಾಹೇಬ್ರೇ, ನಮ್ಮ ವ್ಯವಸ್ಥಾಪಕ ನಿರ್ದೇಶಕರೇ, ನಮ್ಮ ಮಾರ್ಕೆಟಿಂಗ್ ಜಿ ಎಂ ಆದಂಥ ಶ್ರೀನಿವಾಸನ್ ಅವರೇ, ಹಾಗೆ ಸಿದ್ಧಾರ್ಥ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ. ಇನ್ನು ಪಾಲಿಕೆಯ ಮೇಯರ್ ಫರೀದಾ ಬೇಗಂ, ಡೈರಿಯ ಎಂಡಿ ಸೇರಿದಂತೆ ಒಕ್ಕೂಟದ ಅಧಿಕಾರಿಗಳು, ಸಿದ್ಧಾರ್ಥ ಆಸ್ಪತ್ರೆಯ ವೈದ್ಯರುಗಳು, ಮಾಜಿ ಪಾಲಿಕೆ ಸದಸ್ಯ ಹಫೀಜ್ ಸೇರಿದಂತೆ ಹಲವಾರು ಮಂದಿ ಪಾಲ್ಗೊಂಡಿದ್ದರು. ಪಾವಗಡದಲ್ಲಿ ರಾಮಕೃಷ್ಣ ಸೇವಾಶ್ರಮದ ಜಪಾನಂದ ಸ್ವಾಮೀಜಿರವರು ಪತ್ರಿಕಾ ವಿತರಕರಿಗೆ ಫುಡ್ಕಿಟ್ಗಳನ್ನು ವಿತರಿಸಿದರು. ದೇಶ ಹಾಗೂ ರಾಜ್ಯದ ಅಭಿವೃದ್ಧಿಗೆ ಕೊರೋನಾ ಮಹಾಮಾರಿ ಕಂಟಕವಾಗಿ ಪರಿಣಮಿಸಿದೆ ಎಂದು ಪಾವಗಡದ ಶ್ರೀ ರಾಮಕೃಷ್ಣ ಸೇವಾಶ್ರಮದ ಜಪಾನಂದ ಸ್ವಾಮೀಜಿ ಅಭಿಪ್ರಾಯಪಟ್ಟರು. ಪಾವಗಡ ಪಟ್ಟಣದ ಆಶ್ರಮದ ಆವರಣದಲ್ಲಿ ಪತ್ರಿಕಾ ವಿತರಕರಿಗೆ ಫುಡ್ ಕಿಟ್ ಹಾಗೂ ಮಾಸ್ಕ್ ಸ್ಯಾನಿಟೈಸ್ ವಿತರಿಸಿ ಮಾತನಾಡಿದ ಅವರು, ಕೊರೋನಾ ಎಂಬ ಕಾಯಿಲೆ ಈ ಮಟ್ಟಿಗಿನ ತೊಂದರೆ ನೀಡುತ್ತದೆ ಎಂದು ಯಾರು ಊಹಿಸಿರಲಿಲ್ಲ. ಹಿಂದೆಂದು ಕಂಡಿರದ ಪ್ರಮಾಣದಲ್ಲಿ ಜನತೆಗೆ ಬಾಧಕವಾಗಿ ಪರಿಣಮಿಸಿದೆ. ಇದರಿಂದಾಗಿ ಭಾರತ ಒಳಗೊಂಡಂತೆ ಹಲವು ದೇಶಗಳು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಿವೆ. ಆದಾಗ್ಯೂ ಭಾರತೀಯರಾದ ನಾವುಗಳು ಎದೆಗುಂದಬಾರದು. ಧೈರ್ಯದಿಂದ ಕೊರೋನಾ ಮಹಾಮಾರಿಯನ್ನು ಹಿಮ್ಮೆಟ್ಟಲು ಪ್ರಯತ್ನಿಸಬೇಕು. ನಮ್ಮ ಆಶ್ರಮದ ವತಿಯಿಂದ ಕಳೆದ 6 ತಿಂಗಳಿನಿಂದ ಸಂಕಷ್ಟಕ್ಕೊಳಗಾಗಿರುವ ಎಲ್ಲಾ ವರ್ಗದ ಸಾವಿರಾರು ಜನರಿಗೆ ಆಹಾರ, ಔಷಧಿ ಮತ್ತಿತರರ ವಸ್ತುಗಳನ್ನು ಉಚಿತವಾಗಿ ವಿತರಣೆ ಮಾಡಿದ್ದೇವೆ. ಮಳೆಯಿಂದಾಗಿ ತೀವ್ರ ನೆರೆ ಅನುಭವಿಸಿದ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಭೇಟಿ ನೀಡಿ ಕೈಲಾದಷ್ಟು ಸಹಾಯ ಮಾಡಿ ಬಂದಿದ್ದೇವೆ. ಈ ಮೂಲಕ ಜನಾರ್ದನರ ಸೇವೆ ಮಾಡಿರುವ ತೃಪ್ತಿ ನಮಗಿದೆ ಎಂದು ತಿಳಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ರೈತ ಸಂಘದ ಪೂಜಾರಪ್ಪ ಹಾಗೂ ಇತರ ಮುಖಂಡರು, ಆಶ್ರಮದ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಆಗ್ನೇಯ ಪದವೀಧರ ಕ್ಷೇತ್ರದ ಬಿಜೆಪಿ ಬಂಡಾಯ ಅಭ್ಯರ್ಥಿ ಹಾಲನೂರು ಲೇಪಾಕ್ಷಿರವರು ವಿದ್ಯಾನಿಧಿ ಕಾಲೇಜಿಗೆ ತೆರಳಿ ಮತಯಾಚಿಸಿದರು. ಆಗ್ನೇಯ ಪದವೀಧರ ಕ್ಷೇತ್ರದ ಬಿಜೆಪಿ ಬಂಡಾಯ ಅಭ್ಯರ್ಥಿ ಹಾಲನೂರು ಲೇಪಾಕ್ಷಿರವರು ತುಮಕೂರು ಸೇರಿದಂತೆ ದಾವಣಗೆರೆ, ಚಿತ್ರದುರ್ಗ ಜಿಲ್ಲೆಗಳಿಗೆ ತೆರಳಿ ಮತಯಾಚಿಸಿದರು. ಅಕ್ಟೋಬರ್ 28ರಂದು ಚುನಾವಣೆ ನಡೆಯಲಿದ್ದು ಈ ಹಿನ್ನೆಲೆಯಲ್ಲಿ ತಮ್ಮ ಶಿಕ್ಷಕರ ಬೆಂಬಲದೊಂದಿಗೆ ಎಲ್ಲೆಡೆ ತೆರಳಿ ಮತಯಾಚಿಸಿದರು. ತುಮಕೂರಿನ ವಿದ್ಯಾನಿಧಿ ಪದವಿ ಪೂರ್ವ ಕಾಲೇಜಿಗೆ ತೆರಳಿ ಅಭ್ಯರ್ಥಿ ಹಾಲನೂರು ಲೇಪಾಕ್ಷಿರವರು ಮತಯಾಚಿಸಿದರು. ದೇವನಹಳ್ಳಿಯ ಚೌಡೇಶ್ವರಿ ದೇವಾಲಯದಲ್ಲಿ ಶರನ್ನವರಾತ್ರಿ ಪೂಜಾ ಉತ್ಸವಕ್ಕೆ ಚಾಲನೆ ನೀಡಲಾಯಿತು. ದೇವನಹಳ್ಳಿ ಪಟ್ಟಣದ ಹಳೆ ತಾಲೂಕು ಕಚೇರಿ ರಸ್ತೆಯಲ್ಲಿನ ಸರ್ವಶಕ್ತ್ಯಾತ್ಮಕ ಶ್ರೀ ಚೌಡೇಶ್ವರಿ ದೇವಾಲಯ ಆವರಣದಲ್ಲಿ ನವರಾತ್ರಿ ಉತ್ಸವದ ಪ್ರಾರಂಭದ ದಿನವಾದ ಇಂದು ಹೊಸದಾದ ಚಿನ್ನಲೇಪಿತ ಶ್ರೀ ಚೌಡೇಶ್ವರಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ಪಟ್ಟಕ್ಕೆ ಕೂರಿಸಿ ದೇವಾಲಯವನ್ನು ಹಣ್ಣುಗಳಿಂದ ಅಲಂಕಾರಗೊಳಿಸಿ ನವರಾತ್ರಿ ಉತ್ಸವಕ್ಕೆ ಚಾಲನೆ ನೀಡಲಾಯಿತು. ದೇವನಹಳ್ಳಿಯ ನಗರ ದೇವತೆಯಾದ ಶ್ರೀ ಚೌಡೇಶ್ವರಿ ಅಮ್ಮನವರ ಶರನ್ನವರಾತ್ರಿಯ ಮೊದಲ ದಿನವಾದ ಇಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರರವರು ಹೊಸದಾದ ಚಿನ್ನಲೇಪಿತ ಶ್ರೀ ಚೌಡೇಶ್ವರಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ಪಟ್ಟಕ್ಕೆ ಕೂರಿಸಿದ ನಂತರ ವಿಶೇಷ ಪೂಜೆ ಸಲ್ಲಿಸಿ ಚಾಲನೆ ನೀಡಲಾಯಿತು. ಇನ್ನು ನವರಾತ್ರಿ ಉತ್ಸವಕ್ಕೆ ಚಾಲನೆ ನೀಡಿದ್ದು ಹೊಸದಾಗಿ ಚಿನ್ನಲೇಪಿತ ಚೌಡೇಶ್ವರಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ದೇವಾಲಯ ಅಭಿವೃದ್ಧಿ ಸಮಿತಿಯು ಪಟ್ಟಕ್ಕೆ ಕೂರಿಸಿ ಪೂಜೆ ಸಲ್ಲಿಸಿದ್ದು ಪ್ರಪಂಚಕ್ಕೆ ಮಾರಕವಾದ ಕೊರೋನಾ ವೈರಸ್ ನಿಯಂತ್ರಣವನ್ನು ಜನಜೀವನ ಮಾಮೂಲಿ ಸ್ಥಿತಿಗೆ ಬಂದು ಲೋಕಕ್ಕೆ ತಾಯಿ ಒಳಿತನ್ನು ಮಾಡಲಿ, ಮಳೆ ಬೆಳೆ ಜನರ ಆರೋಗ್ಯದಲ್ಲಿ ಒಳಿತಾಗಲು ಪ್ರಾರ್ಥಿಸೋಣ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರರವರು ತಿಳಿಸಿದರು. ದೇವನಹಳ್ಳಿ ಪಟ್ಟಣದಲ್ಲಿ ನೆಲೆಸಿರ್ತಕ್ಕಂಥ ತಾಯಿ ಶ್ರೀ ಚೌಡೇಶ್ವರಿ ದೇವಾಲಯ ಇವತ್ತು ನಾನು ಭೇಟಿಯನ್ನು ಕೊಟ್ಟಿದ್ದೀನಿ.
ಇವತ್ತಿನಿಂದ ನವರಾತ್ರಿ ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ಇಂಥ ಒಂದು ಶುಭ ಸಂದರ್ಭದಲ್ಲಿ ತಾಯಿ ಚೌಡೇಶ್ವರಿ ದೇವಾಲಯದ ಏನು ಧರ್ಮದರ್ಶಿ ಮಂಡಳಿಯವರಿದ್ದಾರೆ, ಅವರು ಒಂದು ಚಿನ್ನ ಲೇಖಿತ ಇರ್ತಕ್ಕಂಥ ಒಂದು ಏನು ಊರಿನಲ್ಲಿ ಪ್ರಮುಖವಾಗಿ ಮೆರವಣಿಗೆ ಹೋಗಲಿಕ್ಕೆ ಮೆರವಣಿಗೆ ಹೋಗ್ತಕ್ಕಂಥ ದೇವತೆಯನ್ನು ಉತ್ಸವ ಮೂರ್ತಿಯನ್ನು ಇವತ್ತು ಚಿನ್ನದ ಒಂದು ಉತ್ಸವ ಮೂರ್ತಿಯನ್ನು ಇವತ್ತು ಪ್ರಾರಂಭೋತ್ಸವವನ್ನು ಇವತ್ತು ಮಾಡಿಸಿದ್ದಾರೆ. ಮತ್ತು ವಿಶೇಷವಾಗಿ ಇವತ್ತು ನವರಾತ್ರಿಗೆ ನಾವು ಚಾಲನೆಯನ್ನು ಕೊಟ್ಟ ಹಾಗೆ, ಹಾಗಾಗಿ ಜಿಲ್ಲೆಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಈಗ ಮಳೆ ಬೆಳೆ ಜನರಲ್ಲಿ ಆರೋಗ್ಯ ಇವೆಲ್ಲವೂ ಕೂಡ ಮುಖ್ಯ. ವೈಜ್ಞಾನಿಕವಾಗಿ ನಾವು ಎಷ್ಟೇ ಸಾಧನೆಯನ್ನು ಮಾಡಿದ್ದಾಗಿಯೂ ಕೂಡ ಒಂದು ಕಡೆ ಒಂದು ಶಕ್ತಿ ಅಂತಕ್ಕಂಥದ್ದು ನಮ್ಮ ಭೂಮಿ ಮೇಲೆ ಅಡಗಿರುತ್ತೆ. ಇನ್ನು ಈ ಸಂದರ್ಭದಲ್ಲಿ ದೇವಾಲಯ ಸಮಿತಿ ಅಧ್ಯಕ್ಷ ಎಸ್ಎಲ್ಎನ್ ಅಶ್ವಥ್ ನಾರಾಯಣ್, ಸಂಚಾಲಕರಾದ ಗಂಗಾಧರ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ಸಿ ಶ್ರೀನಿವಾಸ್, ರಾಜ್ಯ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷ ಜಗನ್ನಾಥ್, ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ಅರುಣ್ ಕುಮಾರ್, ಮುಖ್ಯಾಧಿಕಾರಿ ನಾಗರಾಜ್ ಭಕ್ತಾದಿಗಳು ಇದ್ದರು. ಕೆಂಪೇಗೌಡ ಅಭಿವೃದ್ಧಿ ಸಮಿತಿ ಸಂಸ್ಥಾಪಕ ಡಾಕ್ಟರ್ ಎಚ್ಎಂ ಕೃಷ್ಣಮೂರ್ತಿರವರು ಮಾಗಡಿಯಲ್ಲಿ ಶಾಸಕ ಮಂಜುನಾಥ್ ಸೇರಿದಂತೆ ಮುಖಂಡರ ವಿರುದ್ಧ ವಾಗ್ದಾಳಿ ನಡೆಸಿದರು. ಸಮಾಜ ಸೇವಕ ಹಾಗೂ ಕೆಂಪೇಗೌಡ ಅಭಿವೃದ್ಧಿ ಸಮಿತಿ ಸಂಸ್ಥಾಪಕ ಡಾಕ್ಟರ್ ಎಚ್ಎಂ ಕೃಷ್ಣಮೂರ್ತಿ ಮಾಗಡಿ ಶಾಸಕ ಎ ಮಂಜುನಾಥ್ ಸೇರಿದಂತೆ ಹಲವಾರು ಮುಖಂಡರ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಮಾಗಡಿ ಪಟ್ಟಣದ ಕೆಂಪೇಗೌಡರ ಸ್ಮಾರಕದ ಬಳಿ ಸಮಾಜ ಸೇವಕ ಡಾಕ್ಟರ್ ಎಚ್ಎಂ ಕೃಷ್ಣಮೂರ್ತಿ ಸುದ್ದಿಗೋಷ್ಠಿ ನಡೆಸಿ ಸಮಾಜ ಸೇವೆಗಾಗಿ ನಾಡಪ್ರಭು ಕೆಂಪೇಗೌಡರ ಕೋಟೆ ಮೈದಾನದಲ್ಲಿ ಸಾವಿರಾರು ಜನಕ್ಕೆ ಕೊರೋನಾ ಹಿನ್ನೆಲೆಯಲ್ಲಿ ಲಕ್ಷಾಂತರ ಟನ್ ಅಕ್ಕಿಯನ್ನು ವಿತರಿಸಿದ್ದನ್ನು ಸಹಿಸದ ಅವಿವೇಕಿಗಳು ನನ್ನ ಮೇಲೆ ಅಧಿಕಾರಿಗಳಿಗೆ ಒತ್ತಡ ತಂದು ಕೇಸ್ ದಾಖಲಿಸಿದ್ದಾರೆ. ಇವರು ಬಡವರ ಕರುಣೆಯಿಂದ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡದೆ ಕ್ಷೇತ್ರದಲ್ಲಿ ಯಾರಾದರೂ ಇಂತಹ ಬಡ ಜನರ ಸೇವೆ ಮಾಡಿದರೂ ಸಹ ಸಹಿಸದೆ ಇಂತಹ ನೀಚ ಕೃತ್ಯಕ್ಕೆ ಮುಂದಾಗುತ್ತಿದ್ದಾರೆ. ನಾನು ಕೆಂಪೇಗೌಡರ ನಾಡಿನಲ್ಲಿ ಹುಟ್ಟಿ ಕೆಂಪೇಗೌಡರ ಆದರ್ಶಗಳನ್ನು ಚಾಚ ತಪ್ಪದೆ ಪಾಲಿಸುತ್ತಿದ್ದೇನೆ. ಇಂತಹ ಸಾವಿರಾರು ಜನ ಬಂದರೂ ಸಹ ನನ್ನ ಸಮಾಜ ಸೇವೆಯನ್ನು ತಡೆಯಲು ಆಗದು. ನನ್ನ 25 ವರ್ಷ ಪಾತಕ ಲೋಕದ ಜಗತ್ತಿನಲ್ಲಿ ಇಂತಹ ಕ್ರಿಮಿಗಳನ್ನು ಹಾಗೂ ಅಧಿಕಾರಿಗಳನ್ನು ನೋಡಿಕೊಂಡು ಬಂದಿದ್ದೇನೆ. ಕಿಡಿಗೇಡಿ ನಾಯಕರು ಏನಿದ್ದರು ಅವರ ಚೇಲಗಳು, ಹಾಗೂ ಯಾರು ಕೈಲಾದವರ ಹತ್ತಿರ ಅವರ ಬೇಳೆ ಬೇಯಿಸಿಕೊಳ್ಳಲಿ, ಅದನ್ನು ಬಿಟ್ಟು ರಣಹೇಡಿಗಳಂತೆ ವರ್ತಿಸಬಾರದು ಎಂದು ಪರೋಕ್ಷವಾಗಿ ಶಾಸಕ ಎ ಮಂಜುನಾಥ್ ಬಗ್ಗೆ ಪರೋಕ್ಷವಾಗಿ ಹರಿಹಾಯ್ದರು. ಅಧಿಕಾರಿಗಳು ಮಾಡಿದ್ರು, ಅಧಿಕಾರಿಗಳು ಏನ್ ಮಾಡಿದ್ರು, ಅಧಿಕಾರಿಗಳು ಮಾನವೀಯತೆ ತೋರಿಸಿದ್ರು. ನಾನೇನು ಬಿಸ್ನೆಸ್ ಮಾಡಕ್ ಬಂದಿದ್ದ, ಲಾಭ ಮಾಡಕ್ ಬಂದಿದ್ದ, ರಾಜಕೀಯ ಮಾಡಕ್ ಬಂದಿದ್ದ, ಇಲ್ಲ ಇವ್ರ ಮನೆ ದುಡ್ಡು ಕೇಳಕ್ ಬಂದಿದ್ದ, ಇವ್ರೇನು ಅದೇನೋ ವ್ಯಾಪ್ತಿಲಿ ಏನೋ ಬಾರಪ್ಪ ನಿಮ್ಗೆ ಅನ್ಯ ಆಗಿದೆ ಅಂತ ಹೇಳಿದ್ದ, ಇಲ್ಲ ಇವ್ರ ಅಪ್ನಾಸ್ತಿಲಿ ಏನೋ ಅಂಕಿ ಹಾಕ್ತಿದ್ದ, ಕೆಂಪೇಗೌಡರು ನಾಡ ಕೆಂಪೇಗೌಡರು ಕೋಟೆಯಲ್ಲಿ ಕೆಲಸ ಮಾಡಕ್ ಇವ್ನು ಯಾವ್ರಿ ಇವನು. ಇನ್ನು ಈ ಸಂದರ್ಭದಲ್ಲಿ ವಕೀಲೆ ವೆಂಕಟಲಕ್ಷ್ಮಮ್ಮ, ಜ್ಯೋತಿಪಾಳ್ಯ ಶ್ರೀನಿವಾಸ್, ಗಂಗಾಧರ್ ಹೇಮಂತ್, ರಾಮಚಂದ್ರ ರಾಜಣ್ಣ ಸೇರಿದಂತೆ ಹಲವಾರು ಮುಖಂಡರು ಇದ್ದರು. ತಗ್ಗಿಕೊಪ್ಪೆ ಶ್ರೀಧರ್, ಅಮೋಗ ನ್ಯೂಸ್, ಮಾಗಡಿ. ಆಗ್ನೇಯ ಪದವೀಧರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ರವರು ಚಿಕ್ಕಬಳ್ಳಾಪುರ ತಾಲೂಕಿನ ಪೇರೆಸಂದ್ರದಲ್ಲಿ ಬಿರುಸಿನ ಪ್ರಚಾರ ನಡೆಸಿದರು. ಆಗ್ನೇಯ ಪದವೀಧರರ ಕ್ಷೇತ್ರದ ಚುನಾವಣೆಗೆ ಅಬ್ಬರದ ಪ್ರಚಾರ ನಡೆಯುತ್ತಿದ್ದು ಪಕ್ಷೇತರ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ತಾಲೂಕಿನ ಪೇರೆಸಂದ್ರದಲ್ಲಿ ಬಿರುಸಿನ ಪ್ರಚಾರ ನಡೆಸಿದರು. ಆಗ್ನೇಯ ಪದವೀಧರರ ಚುನಾವಣೆ ಅಕ್ಟೋಬರ್ 28ಕ್ಕೆ ನಡೆಯಲಿದ್ದು ಪ್ರಮುಖವಾಗಿ ಮೂರು ಪಕ್ಷಗಳು ಗೆಲ್ಲಬೇಕೆಂಬ ಛಲದೊಂದಿಗೆ ತೀವ್ರ ಪೈಪೋಟಿ ನಡೆಸುತ್ತಿವೆ. ಆದರೆ ತಮ್ಮ ಮುಂದಿನ ನಾಯಕ ಯಾರಾಗಬೇಕೆಂದು ಪದವೀಧರರ ಮತದಾರರಲ್ಲಿ ಡಿಟಿ ಶ್ರೀನಿವಾಸ್ ಅವರ ಮೆಚ್ಚುಗೆ ಹೊರಬೀಳುತ್ತಿದೆ. ಇನ್ನು ಉಳಿದಂತೆ ಎಂಎಲ್ಸಿಗಳ ಬಗ್ಗೆ ನಿರುದ್ಯೋಗಿ ಪದವೀಧರರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಡಿಟಿ ಶ್ರೀನಿವಾಸ್ ಮಾತನಾಡಿ, ಆಗ್ನೇಯ ಪದವೀಧರರ ಚುನಾವಣೆಯಲ್ಲಿ ಎಲ್ಲ ಜಿಲ್ಲೆಗಳಿಂದಲೂ ಸಹ ಪದವೀಧರರು ಪ್ರಚಾರದ ಸಂದರ್ಭದಲ್ಲಿ ಡಿಟಿ ಶ್ರೀನಿವಾಸ್ ಅವರಿಗೆ ಮತದಾರ ಬಂಧುಗಳು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿಯಲ್ಲಿ ಮತದಾರ ಬಂಧುಗಳಿಗೆ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ನನ್ನ ಬಗ್ಗೆ ಯಾವುದೇ ತರದಲ್ಲಿ ಸಹ ವದಂತಿಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡಿ. ಸತತವಾಗಿ 10 ವರ್ಷಗಳಿಂದ ರಾಜಕೀಯ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಕೆಲಸ ಹಾಗೂ ಜವಾಬ್ದಾರಿ ನಿರ್ವಹಿಸಿದ್ದೇನೆ. ಅದೇ ರೀತಿಯಲ್ಲಿ 8 ವರ್ಷಗಳಿಂದಲೂ ಚಿತ್ರದುರ್ಗ, ಚಿಕ್ಕಬಳ್ಳಾಪುರ, ತುಮಕೂರು, ಕೋಲಾರ ಹಾಗೂ ದಾವಣಗೆರೆ ಸೇರಿದಂತೆ ಪ್ರವಾಸವನ್ನ ಕೈಗೊಂಡು ಪದವೀಧರರು ಇರುವ ಸಮಸ್ಯೆಗಳ ಬಗ್ಗೆ ಕಷ್ಟಗಳನ್ನು ಆಲಿಸಿ ತಮ್ಮಿಂದಾದಷ್ಟು ಸಮಸ್ಯೆಗಳನ್ನ ನೆರವೇರಿಸಿಕೊಡುತ್ತಿದ್ದೇನೆ. ನನ್ನ ಕ್ರಮ ಸಂಖ್ಯೆ 12ಕ್ಕೆ ಮತ ನೀಡುವ ಮೂಲಕ ನನ್ನನ್ನು ಗೆಲ್ಲಿಸಬೇಕೆಂದು ಅವರು ಮನವಿ ಮಾಡಿದರು. ಕ್ಷೇತ್ರ ವ್ಯಾಪ್ತಿ ತುಂಬಾ ದೊಡ್ಡದಾಗಿದೆ. 5 ಜಿಲ್ಲೆಗಳು, 33 ತಾಲೂಕುಗಳನ್ನು ಒಳಗೊಂಡ ಕ್ಷೇತ್ರದಲ್ಲಿ ಈಗಾಗಲೇ ಒಂದು ವರ್ಷದ ಹಿಂದೆಯಿಂದ ಪದವೀಧರರು ನೋಂದಣಿ ಕಾರ್ಯದಲ್ಲಿ ತೊಡಗಿ ಕೆಲಸ ಮಾಡಿದ್ದೇನೆ. 31 ತಂಡಗಳು ಸರಿಸುಮಾರು ಒಂದು ತಿಂಗಳಿಗೂ ಹೆಚ್ಚು ಕೆಲಸ ಮಾಡಿದೆ. ಭಾರತೀಯ ಜನತಾ ಪಕ್ಷದ ಅಡಿಯಲ್ಲೇ ನಾನು ಕೆಲಸ ಮಾಡಿದ್ದು 1.5 ಲಕ್ಷ ಅರ್ಜಿಗಳನ್ನು ವಿತರಣೆ ಮಾಡಿ
ಸರಿಸುಮಾರು 44,000 ನಾವು ಕೊಟ್ಟಂಥ ಅರ್ಜಿಗಳಲ್ಲಿ ನೋಂದಣಿ ಆಗಿದ್ದು. ಆದರೆ ಈ ಕ್ಷೇತ್ರವನ್ನು ವಿಭಿನ್ನವಾಗಿ ವರ್ಣಿಸ್ಬೋದು. ಕ್ಷೇತ್ರದ ವ್ಯಾಪ್ತಿ 5 ಜಿಲ್ಲೆಗಳಾದರೆ ಮತದಾರರ ಸಮಸ್ಯೆಗಳು 100 ಪದವೀಧರರು, ಪದವೀಧರ ನಿರುದ್ಯೋಗಿಗಳು, ಪದವೀಧರರು ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂಥವ್ರು, ಪದವೀಧರರು ಚಾಲಕ ವೃತ್ತಿ ಮಾಡುವಂಥವ್ರು, ಪದವೀಧರರು ವ್ಯವಸಾಯ ಮಾಡುವಂಥವ್ರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಸರ್ಕಾರದಿಂದ ಸೌಲಭ್ಯ ಬಗ್ಗೆ ಅರಿವು ಮೂಡಿಸಲಾಯಿತು. ಹರಿಸ್ಥಳ ಹಾಗೂ ಗೌಡನಹಳ್ಳಿ, ದಾಸರೇನಹಳ್ಳಿ, ದೊಡ್ಡ ಪೈಲಗುರ್ಕಿ ಗ್ರಾಮಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಎಂವಿ ಕಾರ್ಮಿಕರ ಸೇವಾ ಸಂಘದಿಂದ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ನೋಂದಣಿಯಾಗುವ ವಿಧಾನ ಮತ್ತು ಫಲಾನುಭವಿಗಳಿಗೆ ಸಿಗುವ ಸೌಲಭ್ಯಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ತಾಲೂಕು ಕಾರ್ಮಿಕರ ನಿರೀಕ್ಷಕರಾದ ಮಂಜುಳರವರ ನೇತೃತ್ವದಲ್ಲಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ನೋಂದಣಿ ಮಾಡಿಸುವ ಬಗ್ಗೆ ತಿಳುವಳಿಕೆ ನೀಡಿ ಹಾಗೂ ಫಲಾನುಭವಿಗಳಿಗೆ ಸಿಗುವ ಸೌಲಭ್ಯಗಳ ಬಗ್ಗೆ ಯಾವ ರೀತಿ ಪಡೆದುಕೊಳ್ಳಬೇಕೆಂದು ತಿಳುವಳಿಕೆಯನ್ನು ಈ ಸಂದರ್ಭದಲ್ಲಿ ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಎಂವಿ ಕಟ್ಟಡ ಕಾರ್ಮಿಕರ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಪ್ರಕಾಶ್ ಮಾತನಾಡಿ, ಇನ್ನು ಮುಂದೆ ಎಲ್ಲಾ ಗ್ರಾಮಗಳಲ್ಲಿ ಕಟ್ಟಡ ಮತ್ತು ಇತರೆ ಕಾರ್ಮಿಕರಿಗೆ ನಮ್ಮ ಸಂಘದ ಪದಾಧಿಕಾರಿಗಳಿಂದ ಮಾಹಿತಿಯನ್ನು ಕೊಟ್ಟು ನೋಂದಣಿಯಾಗುವ ಬಗ್ಗೆ ವಿವರಣೆಯನ್ನು ನೀಡಿದರು. ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಎಂವಿ ಕಾರ್ಮಿಕರ ಸೇವಾ ಸಂಘದ ಉಪಾಧ್ಯಕ್ಷರಾದ ಕೃಷ್ಣಮೂರ್ತಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಮೇಶ್, ವೆಂಕಟೇಶಪ್ಪ ಹಾಗೂ ಗ್ರಾಮಸ್ಥರು, ಕಾರ್ಮಿಕ ಬಂಧುಗಳು ಸೇರಿದಂತೆ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.